ಪಿಜ್ಜಾನು ಸಖತ್ತಾಗಿತ್ತು, ಆಮೇಲೆ ಪಾಸ್ತಾ ಬರ್ಗರ್ ಎಲ್ಲ ಸಖತ್ತಾಗಿತ್ತು. ಇವತ್ತು ಏನಾದ್ರೂ ತಿನ್ನಕ್ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು. ಪಾನಿಪುರಿ ಗೋಬಿ ಮಂಚೂರಿ ಅಲ್ವಾ, ನಾನ್ ತುಂಬಾ ವರ್ಷಗಳ ಹಿಂದೆ ಇಲ್ಲಿರ್ಬೇಕಾದ್ರೆ ತಿಂದಿದ್ದೆ. ಫಾರಿನ್ ಅಲ್ಲೆಲ್ಲೂ ಮಾರಲ್ಲ ಪುಟ್ಟ ಪಾನಿಪುರಿ ಗೋಬಿ ಮಂಚೂರಿನ. ಹಾಗಾಗಲ್ಲಿ ಬರ್ಗರು, ಸ್ಯಾಂಡ್ವಿಚ್, ಆಮೇಲೆ ಈ ತರನೇ ಬ್ರೆಡ್ ಫೇಮಸ್. ಪಾನಿಪುರಿ ಗೋಬಿ ಮಂಚೂರಿನ ನಾನು ಎಲ್ಲೂ ಫಾರಿನ್ ಅಲ್ಲಿ ನೋಡಿಲ್ಲ, ತುಂಬಾ ವರ್ಷ ಆಯ್ತು ನೋಡಿ. ಪಾಪ, ನೀವು ಎಷ್ಟು ವರ್ಷದಿಂದ ಪಾನಿಪುರಿ ಗೋಬಿ ಮಂಚೂರಿನೇ ತಿಂದಿಲ್ಲ ನೀವು. ನಮ್ ಸುಬ್ಬಿ ಅಜ್ಜಿ ಇನ್ನೂ ನಿಮಗೆ ಪಾನಿಪುರಿ ಗೋಬಿ ಮಂಚೂರಿನೇ ಕೊಡ್ಸಿಲ್ವಾ? ಅದಂತೂ ಫೇಮಸ್ ಅಲ್ವಾ ಇಂಡಿಯಾದಲ್ಲಿ, ಎಲ್ಲರೂ ತಿಂತಾರೆ ಗೊತ್ತಾ, ತುಂಬಾ ರುಚಿಯಾಗಿರುತ್ತೆ ಬಾಯಿಗೆ. ಬಾಯಲ್ಲಿ ನೀರ್ ಬರ್ತಿದೆ ನನಗೆ. ಪಾನಿಪುರಿ ಗೋಬಿ ಮಂಚೂರಿ ಟೇಸ್ಟ್ ನನಗೆ ಮರ್ತೇ ಹೋಗ್ಬಿಟ್ಟಿದೆ. ಇವತ್ ತಿಂದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ವಾ? ಅಯ್ಯೋ, ಅದೇನು ದೊಡ್ಡ ವಿಚಾರ ಅಲ್ಲ. ಇಲ್ಲೇ ಸ್ವಲ್ಪ ದೂರ ನೆಡ್ಕೊಂಡೋದ್ರೆ ಒಂದು ಫುಡ್ ಸ್ಟ್ರೀಟ್ ಇದೆ. ಅಲ್ಲಿ ಗೋಬಿ ಮಂಚೂರಿ, ಪಾನಿಪುರಿ, ಮಸಾಲ ಪುರಿ ಎಲ್ಲ ಸಿಗುತ್ತೆ. ಟಿಕ್ಕಿ ಪುರಿ ಕೂಡ ಸಿಗುತ್ತೆ. ನಿಮಗೆ ಯಾವ್ದು ಬೇಕೋ ಅದನ್ನ ನೀವು ತಗೊಂಡು ತಿನ್ಬೋದು. ನಿಮಗೆ ಬೇಕು ಅಂದ್ರೆ ನಮಗೂ ಕೊಡಿಸ್ಬೋದು, ನಾವು ತಿಂತೀವಿ. ಸೂಪರ್ ಐಡಿಯಾ, ನಡೀರಿ. ನಾವು ಮೂರು ಜನ ಹೋಗಿ ಇವಾಗಲೇ ಪಾನಿಪುರಿ, ಗೋಬಿ ಮಂಚೂರಿ, ಮಸಾಲ ಪುರಿ ಎಲ್ಲಾನು ತಿನ್ಕೋಬರೋಣ, ಓಕೆನಾ? ಇರಿ, ಇವಾಗಲೇ ಅಜ್ಜಿ ಕರೆದು ಹೇಳ್ಬಿಡ್ತೀನಿ. ಅಜ್ಜಿ ಹೇಳ್ದಲೆ ಹೋದ್ರೆ ಬೈಯುತ್ತೆ. ಅಜ್ಜಿ ಅಜ್ಜಿ, ಏನವ ಚುಪ್ಪಿ? ಅದು ರಾಧಾ ಆಂಟಿಗೆ ಪಾನಿಪುರಿ ಗೋಬಿ ಮಂಚೂರಿ ತಿನ್ಬೇಕು ಅನ್ನಿಸ್ತಿದ್ಯಂತೆ. ಏನ್ ಖತರ್ನಾಕ್ ಇವಳು, ಇವಳಿಗೆ ಗೋಬಿ ಮಂಚೂರಿ ಪಾನಿಪುರಿ ತಿನ್ಬೇಕು ಅಂತ ಆಸೆ ಆಗಿರೋದು. ನೋಡಿದ್ರೆ ರಾಧಾ ಅಜ್ಜಿಗೆ ಆಸೆ ಆಗೋ ತರ ಮಾಡಿ ಅವ್ರ ತಲೆ ಮೇಲೆ ಹಾಕ್ತಿದ್ದಾಳೆ. ಹೌದೇನೆ ರಾಧಾ, ಪಾನಿಪುರಿ ಗೋಬಿ ಮಂಚೂರಿ ತಿನ್ಬೇಕು ಅನ್ನಿಸ್ತಿದ್ಯಾ ನಿನಗೆ? ಕಣೇ ಸುಬ್ಬಕ್ಕಯ್ಯ, ನಾನು ತುಂಬಾ ವರ್ಷಗಳ ಹಿಂದೆ ತಿಂದಿದ್ದೆ, ಆದ್ರೆ ಇವಾಗ ಟೇಸ್ಟ್ ಹೆಂಗಿರುತ್ತೆ ಅಂತ ಮರ್ತೇ ಹೋಗ್ಬಿಟ್ಟಿದೆ. ಹಂಗಾಗಿ ನಾನು ಮಕ್ಕಳೆಲ್ಲ ಒಂಚೂರು ಆಚೆ ಹೋಗ್ಬಿಟ್ಟು ಪಾನಿಪುರಿ, ಗೋಬಿ ಮಂಚೂರಿ ಎಲ್ಲ ತಿನ್ಕೊ ಬರ್ತೀವಿ. ನೀನು ಬಾ, ನಮ್ ಜೊತೆ ಹೋಗ್ಬಿಟ್ಟು ಬರೋಣ. ಓ ರಾಧ, ಬರ್ತಿದ್ದೆ ಕಣೆ. ಆದ್ರೆ ಏನ್ ಮಾಡೋದು, ನೀನ್ ಬಂದಿಯಲ್ಲ, ಒಂಚೂರು ಸ್ಪೆಷಲ್ ಮಾಡೋಣ ಅನ್ಬಿಟ್ಟು ಕೋಳಿ ಸಾರು ಕಡುಬು ಎಲ್ಲ ಮಾಡ್ತಿದ್ನ. ಅದಕ್ಕೆ ಅಟ್ಲಗೆ ಬಿಸಿ ಕಣೆ, ಒಳಗಡೆ ನೀನು ಮತ್ತೆ ಮಕ್ಕಳೆಲ್ಲ ಹೋಗಿ ಪಾನಿಪುರಿ ಗೋಬಿ ಮಂಚೂರಿ ತಿನ್ಕೊಂಡ್ ಬನ್ನಿ. ಬರ್ತಾ ನಂಗೊಂದು ಎರಡು ಪ್ಲೇಟ್ ಪಾರ್ಸೆಲ್ ತಗ ಬಂದ್ಬಿಡು, ಇಲ್ಲೇ ತಿನ್ಬಿಡ್ತೀನಿ ಆಯ್ತಾ? ಸರಿ ಸುಬ್ಬಕ್ಕ, ಆಯ್ತು ಹೋಗ್ಬಿಟ್ಟು ಬರ್ತೀವಿ. ರಾಧಾ ಆಂಟಿ ಬನ್ನಿ ಬೇಗ. ಓ ಮಕ್ಕಳು ಆಚೆ ಹೋಗಿ ನಿಂತಾಗ್ಬಿಟ್ಟಿದೆ, ಬರ್ತೀನಿ ಕಣೆ. ಯಾಕಯ್ಯ, ಹೋಗಿ ಬರ್ತೀನಿ. ಇದೆ ನೋಡಿ ರಾಧಾ ಆಂಟಿ, ಸ್ಟ್ರೀಟ್ ಫುಡ್. ಇದು ಫುಡ್ ಸ್ಟ್ರೀಟ್ ಏರಿಯಾನೇ, ಇಲ್ಲೆಲ್ಲ ತರ ಸ್ನಾಕ್ಸ್ ಸಿಗುತ್ತೆ. ಇಲ್ಲಿ ನೋಡಿ ಗೋಬಿ ಮಂಚೂರಿ ಇದೆ, ಅಲ್ಲಿ ಪಾನಿಪುರಿ, ಮಸಾಲ ಪುರಿ ಇದೆ. ಹಿಂಗೆ ಸ್ವಲ್ಪ ಮುಂದೆ ಹೋದ್ರೆ ಸಮೋಸ, ಟಿಕ್ಕಿ ಪುರಿ, ಮೋಮೋಸ್, ಕಚೋರಿ ಎಲ್ಲ ತರ ಸ್ಟ್ರೀಟ್ ಫುಡ್ ಸಿಗುತ್ತೆ. ಇವತ್ತಂತೂ ಚೆನ್ನಾಗಿ ಎಲ್ಲ ತಿಂದು ಜಮಾಯಿಸ್ಬಿಡೋಣ. ಬನ್ನಿ, ಯಾವ್ದ್ರಿಂದ ಸ್ಟಾರ್ಟ್ ಮಾಡೋಣ? ಗೋಬಿ ಮಂಚೂರಿ ತಿನ್ನೋಣ ಇಲ್ಲ ಫಸ್ಟ್ ಪಾನಿಪುರಿ ತಿನ್ನೋಣ? ಯಾವ್ದ್ರಿಂದ ಸ್ಟಾರ್ಟ್ ಮಾಡೋಣ? ನನಗೆ ಯಾಕೋ ಪಾನಿಪುರಿ ತಿನ್ಬೇಕು ಅನ್ನಿಸ್ತಿದೆ ಫಸ್ಟ್. ಅಯ್ಯೋ ಬೇಡ ಬೇಡ, ನನಗೆ ಗೋಬಿ ಮಂಚೂರಿ ತಿನ್ಬೇಕು ಅನ್ನಿಸ್ತಿದೆ ಫಸ್ಟ್. ಖಾರವಾಗಿರುತ್ತಾ, ಚೆನ್ನಾಗಿ ತಿನ್ಮೇಲೆ ಪಾನಿಪುರಿ ತಿಂದ್ರೆ ಸಖತ್ ಮಜಾ ಕೊಡುತ್ತೆ. ಅದಕ್ಕೆ ಫಸ್ಟ್ ಗೋಬಿ ಮಂಚೂರಿ ತಿನ್ನೋಣ, ಬನ್ನಿ. ಸರಿ ಪುಟ್ಟ, ಆಯ್ತು, ನೀನ್ ಹೇಳ್ದಂಗೆ ಆಗ್ಲಿ, ಫಸ್ಟ್ ಗೋಬಿ ಮಂಚೂರಿ ತಿನ್ನೋಣ. ಅಣ್ಣವ್ರೆ, ಮೂರ್ ಪ್ಲೇಟ್ ಗೋಬಿ ಮಂಚೂರಿ ಕೊಡಿ. ಆಗಲ್ರಿ ಸುಬ್ಬಕ್ಕ, ಹೊಸ ಹೇರ್ ಸ್ಟೈಲು, ಹೊಸ ಬಟ್ಟೆ ಹಾಕೊಂಡ್ ಸಾಕಾ ಕಾಣಿಸ್ತಿದೀರಾ ಕಣ್ರಿ ಸುಬ್ಬಕ್ಕ? ನಾನು ಸುಬ್ಬಕ್ಕ ಅಲ್ಲ, ಅವ್ರ ತಂಗಿ ರಾಧಾ ಅಂತ. ರಾಧಾ ಆಂಟಿ ತಿನ್ನಿ ತಿನ್ನಿ, ಚೆನ್ನಾಗಿದೆ, ತುಂಬಾ ರುಚಿಯಾಗಿರುತ್ತೆ. ಹಬ್ಬ, ಹೆಂಗೋ ರಾಧಾ ಆಂಟಿಗೆ ತಿನ್ನೋ ಆಸೆ ಹುಟ್ಟಿಸ್ಬಿಟ್ಟು ನಾನು ಗೋಬಿ ಮಂಚೂರಿ ಗಿಟ್ಟಿಸ್ಕೊಂಡ್ಬಿಟ್ಟೆ. ಇದಾದ್ಮೇಲೆ ಗೋಬಿ ಮಂಚೂರಿ ಆದ್ಮೇಲೆ ಪಾನಿಪುರಿ ತಿಂತೀನಿ, ಆಮೇಲೆ ಸಮೋಸ ತಿಂತೀನಿ, ಆಮೇಲೆ ಕಚೋರಿ ತಿಂತೀನಿ, ಆಮೇಲೆ ಮೋಮೋಸ್ ಕೂಡ ತಿಂತೀನಿ. ಇವತ್ತಂತೂ ಯಾವ್ದನ್ನು ಬಿಡಲ್ಲ, ಎಲ್ಲವೂ ಟೇಸ್ಟ್ ಮಾಡ್ತೀನಿ. ಬನ್ನಿ ಬನ್ನಿ, ಇವಾಗ ಪಾನಿಪುರಿ ತಿನ್ನೋಣ. ಅಂಕಲ್ ಅಂಕಲ್ ಬೇಗ
ತಿಂದಾದ್ಮೇಲೆ ಒಂದ್ ಪ್ಲೇಟ್ ಮೋಮೋಸ್ ಕೂಡ ತಿಂತೀನಿ ನೋಡ್ತೀರಿ, ನಂಗೆ ತುಂಬಾ ಹೊಟ್ಟೆ ಹಸ್ತಿದೆ. ಇವತ್ತು ಮನೇಲಿ ಊಟನೇ ಮಾಡಲ್ಲ ನಾನು, ಇವತ್ತು ಇದೇ ಊಟ ತಿನ್ಕೋಬಿಡ್ತೀನಿ. ಸರಿ ಚುಪ್ಪಿ, ನಿಂಗೆ ಏನ್ ಇಷ್ಟ ಅದನ್ ತಿನ್ನು. ಪಾನಿಪುರಿ ನೋಡಿ, ಬಾಯಿ ನೀರೇ ಬರ್ತಿದೆ. ಇಮ್ಲಿ ಚಟ್ನಿ ಕೊಟ್ಟಿದ್ದಾರೆ, ಖಾರ ಚಟ್ನಿ, ಪಾನಿ ಕೊಟ್ಟಿದ್ದಾರೆ, ಇದನ್ನೆಲ್ಲ ಹಾಕೊಂಡು ಚೆನ್ನಾಗಿ ತಿನ್ಬಿಡ್ತೀನಿ ನಾನು. ಗೋಬಿ ಮಂಚೂರಿ ತುಂಬಾ ರುಚಿಯಾಗಿತ್ತು, ಇವಾಗ ಪಾನಿಪುರಿ ಹೇಗಿದೆ ಅಂತ ತಿನ್ ನೋಡ್ತೀನಿ. ಇಶಾ ಹೆಂಗೆ ಇವತ್ತು ನನ್ನ ಐಡಿಯಾ? ನನ್ನಿಂದ ಇವತ್ತು ನಿನಗೆ ಒಳ್ಳೆ ಸೌಭಾಗ್ಯ ಬಿಡು. ನನ್ನ